ಇದು ನನ್ನ ಮನೆ ವಿಷಯ, ಇದನ್ನು ನಾನೇ ಬಗೆಹರಿಸ್ಕೋತೀನಿ. ನೀವು ನನ್ನವರು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೆ. ನೋಡಿ, ಇವತ್ತು ನಮ್ಮ ಮನೆಗೆ ಬೆಂಕಿ ಹಾಕಕ್ಕೆ ಬಂದವರು ನಾಳೆ ನಿಮ್ಗಳ ಮನೆಗೂ ಹಾಕ್ಬೋದು. ಆದರೆ ಅವ್ರು ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮನ್ನು ಎದುರಿಸೋಕ್ಕಷ್ಟೇ. ಶಿವಪ್ಪನ ದಯೆ, ನನಗೇನೂ ಆಗಿಲ್ಲ. ಹೌದು ಎಲ್ಲಮ್ಮ, ಊರಲ್ಲಿರೋ ಗಂಡಸರಿಗೆಲ್ಲ ನಿನ್ನ ಮೇಲೆ ಕಣ್ಣು. ನೀನು ನಮ್ಮನ್ನೆಲ್ಲ ಸೇರಿಸಿ ಒಳ್ಳೆ ಕೆಲಸ ಮಾಡ್ತಿರೋದಕ್ಕೆ ಅವ್ರಿಗೆಲ್ಲ ಹೊಟ್ಟೆ ಉರಿ. ಅದು ಗೊತ್ತಿರೋದೆ ಅಕ್ಕ, ಆದರೆ ಇದನ್ನೆಲ್ಲ ಯಾಕೆ ಮಾಡ್ತಿದ್ವಿ ಅನ್ನೋದನ್ನೇ ಅರ್ಥ ಮಾಡ್ಕೊಳ್ದೆ. ಇನ್ನೂ ಕೆಡ್ತಾರಲ್ಲಿ ನಡಿತೀವಿ ಅನ್ನೋರಿಗೆ ಏನು ಮಾಡಬೇಕು ನೀವೇ ಹೇಳಿ. ಈಗ ಮನೆ ಸುಡಕ್ಕೆ ಬಂದವರು ಇನ್ನೊಂದಿನ ನಮ್ಮನ್ನೇ ಸುಡ್ತಾರೆ. ಎಲ್ಲಮ್ಮ, ನೀನು ಇನ್ನು ಮುಂದೆ ತುಂಬ ಹುಷಾರಾಗಿರ್ಬೇಕು. ನಾನು ಮಾತ್ರ ಅಲ್ಲ ಅಕ್ಕ, ನಾವೆಲ್ಲರೂ ಹುಷಾರಾಗೇ ಇರಬೇಕು. ಮೊದಲು ಈ ಕೆಲಸನ ಯಾರು ಮಾಡಿದ್ರು ಅಂತ ತಿಳ್ಕೊತೀನಿ, ಆಮೇಲೆ ಇದೆ ಅವರಿಗೆ. ಹೀಗೆಲ್ಲ ಆಯಿತು ಅಂತ ನಾನು ನನ್ನ ಹೋರಾಟದ ನಿರ್ಧಾರನ ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ. ಇನ್ಮೇಲೆ ಇನ್ನೂ ಜೋರಾಗಿ ಹೋರಾಟ ಮಾಡ್ತೀನಿ. ನೀವೇನು ಮಾಡ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ನಾವಿದನ್ನು ಯಾವತ್ತಿಗೂ ಬಿಡೋದಿಲ್ಲ ಇಲ್ಲಮ್ಮ. ನಾವು ಕಷ್ಟದಲ್ಲಿದ್ದಾಗ ನೀನು ಹೆಗಲು ಕೊಟ್ಟಿದ್ಯಾ, ಅದಕ್ಕೆ ನಮಗೂ ಒಂದು ನೆಲೆ ಆಗಿರೋದು. ಈಗ ನಿನ್ನ ಕಷ್ಟದಲ್ಲಿ ನಾವು ಜೊತೆಯಾಗಿರ್ತೀವಿ. ಅದೇನೇ ಆಗಿರಲಿ, ಯಾರು ಏನೇ ಅನ್ಕೊಳ್ಳಿ, ನಾವು ನಿನಗೆ ಬೆಂಬಲವಾಗಿರ್ತೀವಿ. ನೀನೇನು ಯೋಚನೆ ಮಾಡಬೇಡ ಇಲ್ಲವ, ಅವ್ರಿಗೆ ನೀನಂದ್ರೆ ಭಯ, ಅದಕ್ಕೆ ನಿನ್ನ ಕುಕ್ಸೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವರೆಲ್ಲ ಬೆನ್ನಿಂದೆ ಚೂರಿ ಚುಚ್ಚೋ ಜನ, ಆದರೆ ನಾವು ನಿಯತ್ತಾಗಿ ಬದುಕ್ತಾ ಇರೋರು. ಅವ್ರಿಗೆ ಇಷ್ಟು ಧೈರ್ಯ ಇರಬೇಕಾದ್ರೆ ನ್ಯಾಯದ ದಾರಿಲಿ ನಡೀತಾ ಇರೋ ನಮಗಿನ್ನೆಷ್ಟು ಇರಬೇಡ. ಸರಿಯಾಗಿ ಹೇಳಿದ್ರಿ ಅಕ್ಕ, ಇದಕ್ಕೆಲ್ಲ ಹೆದರ್ಕೊಂಡು ನಾವು ಸುಮ್ಮನೆ ಆಗ್ತೀವಿ ಅನ್ನೋ ಭ್ರಮೆಯಲ್ಲಿ ಇರ್ತಾರೆ. ಅದನ್ನು ನಾವು ಸುಳ್ಳು ಮಾಡಬೇಕು. ನಮ್ಮ ಒಗ್ಗಟ್ಟು ಏನೇ ಆದರೂ ಮುರಿಬಾರ್ದು. ಹೌದು, ಈ ಕೆಲಸ ಮಾಡಿದವರು ನಮ್ಮನೆ ಗಂಡಸು ಆದರೂ ಸರಿನೇ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಮೊದಲು ಮನುಷ್ಯರಾಗಿರ್ಬೇಕು. ಮನುಷ್ಯತ್ವ ಇಲ್ಲದೆ ಇರೋರು ನಮ್ಮವರಾದರೂ ಸರಿ ಬೇರೆಯವರಾದರೂ ಸರಿ, ಅಂಥವ್ರು ಬದುಕಕ್ಕೆ ನಾಲಾಯಕ್ಕು. ನಿಮ್ಮ ಕೆಚ್ಚು ಇನ್ನೂ ಹಾಗೆ ಇರೋದು ನೋಡಿ ನಿಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನೋಡಿ ಅಲ್ಲವ, ಇದು ನನಗೆ ಬಂದಿರೋ ಕಷ್ಟ, ನಾನೇ ಪರಿಹಾರ ಕಂಡ್ಕೋತೀನಿ ಅಂತ ನಮ್ಗೆ ಹೇಳ್ದೆ ಇರಬೇಡ. ನಾವೆಲ್ಲ ನಿನ್ನೋರೇ, ನಿನ್ನ ಕಷ್ಟದಲ್ಲಿ ಜೊತೆಯಾಗಿ ನಿಲ್ಲೋ ಅವಕಾಶ ನಮಗೆಲ್ಲರಿಗೂ ಕೊಡು. ಹಿಂಗಾದರೂ ನಮ್ಮ ಮೇಲಿರೋ ಋಣದ ಭಾರನ ಸ್ವಲ್ಪನಾದರೂ ಕಮ್ಮಿ ಮಾಡ್ಕೋತೀವಿ. ನಾನು ನಿಮ್ಗೆ ಹೇಳ್ದೆ ಯಾವುದನ್ನು ಮಾಡಲ್ಲ. ಅದೇ ದಯವಿಟ್ಟು ಅಕ್ಕ, ಋಣದ ಮಾತೆಲ್ಲ ಆಡಬೇಡಿ. ನೀವೆಲ್ಲ ನನ್ನ ತಾಯಂದಿರು, ನೀವು ಯಾವಾಗಲೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಶ್ರೀ ರೇಣುಕಾ ಎಲ್ಲಮ್ಮ.